गं गणपतये नमः श्री गुरुभ्यो नमः हरिः ओम नमस्कार ओम ऊर्जिताय नमः विष्णु सहस्रनामद 156ನೆಯ ನಾಮ ಊರ್ಜಿತಃ ಬಲ ಪ್ರಕರ್ಷಶಾಲಿತ್ವಾತ್ ಊರ್ಜಿತಃ ಭಗವಂತ ಹೆಚ್ಚಿನ ಬಲವುಳ್ಳವನು ಅತ್ಯಂತ ಬಲಶಾಲಿ ಭಗವಂತ ಎಲ್ಲವದರಲ್ಲಿಯೂ ಪೂರ್ಣತೆಯನ್ನು ಪಡೆದಿದ್ದಾನೆ ಹೀಗಾಗಿ ಭಗವಂತನನ್ನ ಊರ್ಜಿತಃ ಎಂಬುದಾಗಿ ಕರೀತಾ ಇದ್ದಾರೆ ಭಗವಂತ ರಾಮಾವತಾರದಲ್ಲಿ ರಾವಣ ಕುಂಭಕರ್ಣ ಇತ್ಯಾದಿ ರಾಕ್ಷಸರನ್ನ ಸಂಹಾರ ಮಾಡಿದ್ದಾನೆ ಭೂಮಿಯನ್ನ ಕದ್ದ ಹಿರಣ್ಯಾಕ್ಷನನ್ನ ವರಾಹ ರೂಪದಿಂದ ಭಗವಂತ ಸಂಹಾರ ಮಾಡಿದ್ದಾನೆ ಭೂಮಿಯನ್ನು ರಕ್ಷಿಸಿದ್ದಾನೆ ಭಕ್ತ ಪ್ರಹ್ಲಾದನನ್ನ ಹಿಂಸಿಸುತ್ತಿದ್ದ ಪ್ರಹ್ಲಾದನ ತಂದೆಯಾದ ಹಿರಣ್ಯಕಶಿಪುವನ್ನ ಭಗವಂತ ನಾರಸಿಂಹ ರೂಪದಿಂದ ಸಂಹಾರ ಮಾಡಿದ್ದಾನೆ ನಾರಸಿಂಹ ರೂಪ ದುಷ್ಟರಿಗೆ ದೈತ್ಯರಿಗೆ ಅಧರ್ಮಿಗಳಿಗೆ ಪಾಪಿಗಳಿಗೆ ಭಯಂಕರವಾಗಿ ಕಾಣುವ ರೂಪ ನರಸಿಂಹ ರೂಪ ಆದರೆ ಭಕ್ತರಿಗೆ ಅತ್ಯಂತ ಕಾರುಣ್ಯ ಮೂರ್ತಿ ನರಸಿಂಹಸ್ವಾಮಿ ಸಿಂಹ ಇರುತ್ತೆ ಆ ಸಿಂಹ ಪ್ರಾಣಿಗಳನ್ನು ಬೇಟೆಯಾಡುತ್ತೆ ಯಾವ ಪ್ರಾಣಿಗಳನ್ನು ಬೇಟೆಯಾಡುತ್ತೋ ಆ ಪ್ರಾಣಿಗಳಿಗೆ ಸಿಂಹ ಉಗ್ರ ಆದರೆ ಅದೇ ಸಿಂಹ ತನ್ನ ಮರಿಗಳಿಗೆ ಪ್ರೀತಿಯನ್ನು ತೋರುತ್ತೆ ಹಾಗೆಯೇ ನರಸಿಂಹಸ್ವಾಮಿಯೂ ಸಹ ದುಷ್ಟರಿಗೆ ಕ್ರೂರಿಗಳಿಗೆ ಭಯಂಕರವಾಗಿ ಕಂಡು ಬಂದರೂ ಸಹ ತನ್ನ ಭಕ್ತರಿಗೆ ಅತ್ಯಂತ ಕರುಣೆಯನ್ನು ತೋರುವ ವಾತ್ಸಲ್ಯವನ್ನು ತೋರುವ ಮೂರ್ತಿಯಾಗಿದ್ದಾರೆ ಭಗವಂತ ನರಸಿಂಹ ಇನ್ನ ಕೃಷ್ಣಾವತಾರದಲ್ಲಿ ಬಾಲಕನಾಗಿರುವಾಗಲೇ ಮಗುವಾಗಿರುವಾಗಲೇ ಅನೇಕ ದೈತ್ಯರನ್ನು ಸಂಹಾರ ಮಾಡಿ ಅದ್ಭುತವಾದ ಲೀಲೆಯನ್ನು ಭಗವಂತ ತೋರಿದ್ದಾನೆ ಹೀಗೆ ಭಗವಂತ ಅನಂತವಾದ ಅಪರಿಮಿತವಾದ ಅಪಾರವಾದ ಶಕ್ತಿಯನ್ನು ಪಡೆದಿದ್ದಾನೆ ಹೀಗೆ ಅತ್ಯಂತ ಬಲಶಾಲಿಯಾಗಿದ್ದಾನೆ ಭಗವಂತ ಹೀಗಾಗಿ ಭಗವಂತನನ್ನ ಊರ್ಜಿತಃ ಎಂಬುದಾಗಿ ಕರೀತಾ ಇದ್ದಾರೆ ಓಂ ಊರ್ಜಿತಾಯ ನಮಃ ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು